ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಿಂದ ಮಾತನಾಡುತ್ತಿದ್ದೇನೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಭಾರತ ಎಂದಾಕ್ಷಣ ಎಲ್ಲರ ನಾಲಿಗೆಯಲ್ಲಿ ಹೊರಳಾಡುವುದು ಸಂಸ್ಕೃತಿ ಎಂಬ ಪದ. ಇಲ್ಲಿನ ಬಣ್ಣ ಬಣ್ಣದ ಹಬ್ಬಗಳು ಇಂದಿಗೂ ಆಚರಿಸಿಕೊಂಡು ಬಂದಂತಹ ಸಂಪ್ರದಾಯ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುವಂತಹ ಭಾಷೆ, ಹೀಗೆ ನಮ್ಮ ಸಂಸ್ಕೃತಿಯು ಹೆಮ್ಮರವಾಗಿದ್ದು ಅನೇಕ ರೆಂಬೆ ಕೊಂಬೆಗಳ ಆಗರ. ಹೌದು, ನಾನು ಇಂದು ಮಾತನಾಡಲು ಹೊರಟಿರುವಂತಹ ವಿಷಯ ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿಯೇ ವಿಭಿನ್ನವಾದುದು. ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಸಹ ಭಾರತೀಯರು ಸ್ವದೇಶಕ್ಕೆ ತೆರಳಿದಾಗ ಈ ಪುಣ್ಯ ಭೂಮಿಯನ್ನ ತಮ್ಮ ಹಸ್ತದಿಂದ ಸ್ಪರ್ಶಿಸುತ್ತಾರೆ. ಅಂದರೆ ಹಣ ಸಂಪಾದನೆಗೆ ಯಾವುದೇ ರಾಷ್ಟ್ರವಾದರೇನು ನಮ್ಮ ತಾಯ್ನಾಡಿಗಿಂತ ಮಿಗಿಲಾದ ಸ್ವರ್ಗ ಬೇರೊಂದಿಲ್ಲ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯುವ ಮುಂಚಿತವಾಗಿ ಭಾರತಾಂಬೆ ಜನ್ಮ ತಾಳಿದ್ದಳು. ಜಗತ್ತಿನ ಇತಿಹಾಸ ಅನ್ನುವಂತಹ ಪುಸ್ತಕ ಮಾಡಿದ್ದಾದರೆ ಅದರ ಮೊದಲ ಪುಟದ ಮೊದಲನೆಯ ಶಬ್ದ ಭಾರತವೇ ಆಗಿರಬೇಕು. ಏಕೆಂದರೆ ಒಂದು ಕಾಲದಲ್ಲಿ ಈ ಜಗತ್ತಿನ ಜನರಿಗೆ ಯಾವ ರೀತಿ ಬಟ್ಟೆ ಹಾಕಬೇಕು ಅಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ನನ್ನ ದೇಶ ಮಸ್ಲಿನ್ ಬಟ್ಟೆ ತಯಾರಿಸಿತ್ತು. ಮಸ್ಲಿನ್ ಬಟ್ಟೆ ಅಂದರೆ ಆರು ಅಂಗುಲದ ಒಂದು ಸೀರೆಯನ್ನ ಒಂದು ಸಣ್ಣ ಬೆಂಕಿ ಪಟ್ಟಣದಲ್ಲಿ ತೂರಿಸಿ ಕಳಿಸಬಹುದಾದಂತಹ ಶ್ರೇಷ್ಠ ನೇಯ್ಗೆಯ ಕಲಾಕೃತಿಯನ್ನ ನನ್ನ ದೇಶ ಹೊಂದಿತ್ತು. ಆದರೆ ಇಂತಹ ಶ್ರೇಷ್ಠ ಕಲಾಕೃತಿಯನ್ನ ಅಳಿಸಿ ಇಂದು ವಿದೇಶಿಯರ ಹರಿದ ಬಟ್ಟೆಯನ್ನ ಹುಚ್ಚರಂತೆ ಪ್ರೀತಿಸುತ್ತಿದ್ದೇವೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಂತೆ ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿಯೇ ವಿಭಿನ್ನವಾದದ್ದು. ಇದಕ್ಕೆ ಒಂದು ಉತ್ತಮ ನಿದರ್ಶನ ಅಂದರೆ ಒಮ್ಮೆ ಬ್ರಿಟಿಷರ ಒಬ್ಬಾತ ಸ್ವಾಮಿ ವಿವೇಕಾನಂದರ ಬಳಿ, ನೀವು ನಿಮ್ಮ ದೇಶದ ಯುವತಿಯರನ್ನ ಯಾಕೆ ಕೈಕುಲುಕಿಸಿ ಮಾತನಾಡಿಸುವುದಿಲ್ಲ ಎಂದು ಪ್ರಶ್ನಿಸಿದಾಗ ವಿವೇಕಾನಂದರು, ನೀವು ನಿಮ್ಮ ದೇಶದ ರಾಣಿಯನ್ನ ಆ ರೀತಿ ಮಾತನಾಡಿಸುತ್ತೀರಾ ಎಂದು ಮರು ಪ್ರಶ್ನಿಸುತ್ತಾರೆ. ಆಗ ಆತ ಹೇಳಿದ, ನಮ್ಮ ದೇಶದ ರಾಣಿಯನ್ನ ಆ ರೀತಿ ಮಾತನಾಡಿಸುವಂತ ಅಧಿಕಾರ ನಮಗಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಪ್ರತ್ಯುತ್ತರವಾಗಿ, ನಮ್ಮ ದೇಶದ ಪ್ರತಿಯೊಬ್ಬ ಯುವತಿಯರು ನಮಗೆ ರಾಣಿಯರಿದ್ದಂತೆ ಎಂದರು. ಹೀಗೆ ಒಂದು ನದಿಯನ್ನ ಹೆಣ್ಣಿನಂತೆ, ಭೂಮಿಯನ್ನ ತಾಯಿಯಂತೆ, ಗೋವನ್ನ ದೇವರಂತೆ ಪೂಜಿಸುವಂತಹ ಜಗತ್ತಿನ ಏಕೈಕ ರಾಷ್ಟ್ರ ಅಂದರೆ ಅದು ನನ್ನ ಭಾರತ ಮಾತ್ರ. ಮಿತ್ರರೇ, ಭಾರತ ವಿರೋಧಿ ದೇಶಗಳಲ್ಲಿ ಮೊದಲನೆಯಾದಿ ಚೀನಾ. ಅಲ್ಲಿನ ಸರ್ವಾಧಿಕಾರಿಯೊಬ್ಬ ತನ್ನ ದೇಶದ ಪ್ರಜೆಗಳ ಮನಸ್ಥಿತಿ ಅರಿಯ ಬಯಸಿದಾಗ ಒಂದು ವಿಚಾರ ಗಮನಕ್ಕೆ ಬರುತ್ತದೆ. ಚೀನಿಯರು ಜೀವನದಲ್ಲಿ ಒಂದು ಬಾರಿಯಾದರೂ ಈ ಭಾರತದ ಮಣ್ಣನ್ನ ಸ್ಪರ್ಶಿಸಬೇಕು. ಹಾಗೂ ಅದರಲ್ಲಿಯೂ ಅಚ್ಚರಿ ತರುವಂತಹ ವಿಷಯ ಏನೆಂದರೆ, ಚೀನಿಯರು ಭಾರತವನ್ನ ಸ್ವರ್ಗವೆಂದು ಭಾವಿಸಿದ್ದಾರೆ. ಹೌದು, ನೀವು ನಂಬಲೇ ಬೇಕಾದಂತಹ ವಿಷಯ, ಚೀನಿ ಭಾಷೆಯಲ್ಲಿ ಭಾರತವೆಂಬುದು ಸ್ವರ್ಗಕ್ಕೆ ಪರ್ಯಾಯ ಪದವಾಗಿದೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಹೌದು, ಭಾರತೀಯ ಸಂಸ್ಕೃತಿ ಇಡೀ ವಿಶ್ವದಲ್ಲಿ ಎಷ್ಟರ ಮಟ್ಟಿಗೆ ತಲುಪಿದೆ ಎಂದರೆ, ಇಡೀ ಜಗತ್ತನ್ನ ಒಂದು ಮನೆ ಎಂದು ತೆಗೆದುಕೊಂಡರೆ ವಿದೇಶಿಯರು ಭಾರತವನ್ನ ದೇವರ ಕೋಣೆಯಂತೆ ಭಾವಿಸಿ ಭಾರತೀಯರಂತೆ ಈ ಭರತ ಭೂಮಿಗೆ ಪಾದ ಸ್ಪರ್ಶಕ್ಕಿಂತ ಮುಂಚಿತವಾಗಿ ತಮ್ಮ ಹಸ್ತ ಸ್ಪರ್ಶವನ್ನ ಮಾಡುತ್ತಾರೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರ. ಇಂದು ಜಗತ್ತಿನ ಎಲ್ಲಾ ರಾಷ್ಟ್ರದೊಡನೆ ಅತ್ಯಂತ ಸೌಹಾರ್ದಯುತವಾಗಿ ಬದುಕಬಲ್ಲಂತಹ ಜಗತ್ತಿನ ಏಕೈಕ ರಾಷ್ಟ್ರ ಅಂದರೆ ಅದು ನನ್ನ ಭಾರತ ಮಾತ್ರ. ಆದರೆ ದುರಾದೃಷ್ಟವಶಾತ್ ನಮ್ಮ ದೇಶದ ಸೈನಿಕರು ಅನ್ಯ ರಾಷ್ಟ್ರೀಯರ ಸೆರೆಯಾದರೆ ಅವರ ಅಂಗಾಂಗಗಳನ್ನ ಕತ್ತರಿಸಿ ದುಷ್ಕೃತ್ಯವನ್ನ ಮೆರೆಯುತ್ತಾರೆ. ಅದಕ್ಕೆ ತದ್ವಿರುದ್ಧವೆಂಬಂತೆ ನನ್ನ ಭಾರತವು ಶತ್ರು ದೇಶದ ಸೈನಿಕರಾದರೂ ಸಹ ಅಂತವರನ್ನ ಸುರಕ್ಷಿತವಾಗಿ ಬೀಳ್ಕೊಡುತ್ತಾರೆ. ಹೌದು, ಈ ಭಾರತೀಯ ಸಂಸ್ಕೃತಿಯನ್ನ ವಿಶ್ವ ಮಟ್ಟದಲ್ಲಿ ಪಸರಿಸುವಂತಹ ಪ್ರಮುಖ ಪಾತ್ರ ವಹಿಸುವುದು ಈ ದೇಶದ ತಾಯಂದಿರು. ಅದಕ್ಕೆ ಒಬ್ಬ ಉತ್ತಮ ನಿದರ್ಶನ ಅಂದರೆ ಜೀಜಾಬಾಯಿ. ಛತ್ರಪತಿ ಶಿವಾಜಿಯವರು ಚಿಕ್ಕವರಾಗಿದ್ದಾಗ ತನ್ನ ತಾಯಿಯ ಬಳಿ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ, ಅಮ್ಮ ನೀನ್ ಯಾಕೆ ಕುಪ್ಪಸವನ್ನ ಧರಿಸುವುದಿಲ್ಲ? ಆಗ ಜೀಜಾಬಾಯಿ ದೂರದಲ್ಲಿ ಹಾರಾಡುತ್ತಿರುವಂತಹ ಮೊಘಲರ ಬಾವುಟದತ್ತ ದೃಷ್ಟಿ ಹೊರಳಿಸಿ, ನೀನು ಯಾವತ್ತೂ ಆ ಮೊಘಲರ ಸಾಮ್ರಾಜ್ಯವನ್ನ ಪತನಗೊಳಿಸುತ್ತೀಯೋ ಅಂದು ಅವರ ಬಾವುಟವನ್ನ ಕುಪ್ಪಸವನ್ನಾಗಿ ಧರಿಸುತ್ತೇನೆ. ಇದೇ ನೋಡಿ ಈ ದೇಶದ ತಾಯಂದಿರು
ತಮ್ಮ ಮಕ್ಕಳಿಗೆ ಕಲಿಸಿಕೊಡುವಂತಹ ಸಂಸ್ಕೃತಿ ಎಂದರೆ. ಇನ್ನು ಹತ್ತಿರದ ನಿದರ್ಶನ ತೆಗೆದುಕೊಳ್ಳುವುದಾದರೆ, ಭಾರತೀಯ ಸೇನೆಯಲ್ಲಿದ್ದ ಕರ್ನಾಟಕದ ಕರ್ನಲ್ ಕಾಟ್ಕರ್ ಎಂಬುವವರಿಗೆ ತನ್ನ ಸೇನೆಯಲ್ಲಿದ್ದ ಸೈನಿಕರನ್ನ ಯಾವ ರೀತಿ ಹುರಿದುಂಬಿಸಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು. ಆಗ ಒಬ್ಬ ತಾಯಿ ಆ ಸೇನೆಯಲ್ಲಿದ್ದ ತನ್ನ ಮಗನಿಗೆ ಒಂದು ಪತ್ರವನ್ನ ಬರೆಯುತ್ತಾಳೆ. ಪಾಕಿಸ್ತಾನವು ನಮ್ಮ ದೇಶವನ್ನ ಆವರಿಸಿಕೊಂಡಿದೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಅಕಸ್ಮಾತ್ ಆ ಪಾಕ್ನ ಒಬ್ಬ ಸೈನಿಕನು ನಮ್ಮ ದೇಶದ ಗಡಿಯನ್ನ ಪ್ರವೇಶಿಸಲು ಪ್ರಯತ್ನ ಪಟ್ಟರೆ ಮೊದಲು ನಿನ್ನ ಶವವನ್ನ ದಾಟಬೇಕು ಅಂತ. ಈ ಪತ್ರವನ್ನು ಓದಿದಂತಹ ಕರ್ನಲ್ ಕಾಟ್ಕರ್ ಅವರಿಗೆ ತಮಗೆ ಎದುರಾಗಿದ್ದಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತಾಯಿತು. ನಿಜವಾಗ್ಲೂ ದೇಶ ಕಾಯೋ ಯೋಧನಿಗಿಂತ ಅವರ ತಾಯಿಯಂದಿರ ನಿಸ್ವಾರ್ಥ ತ್ಯಾಗವನ್ನ ಮೆಚ್ಚಲೇಬೇಕು. ಇದೇ ನೋಡಿ ನನ್ನ ದೇಶದ ತಾಯಿಯಂದಿರು ತಮ್ಮ ಮಕ್ಕಳಿಗೆ ಕಲಿಸಿಕೊಡುವಂತಹ ಸಂಸ್ಕೃತಿ ಅಂದರೆ. ಸ್ನೇಹಿತರೆ, ಭಾರತ ಯಾವತ್ತೂ ಅನ್ಯ ರಾಷ್ಟ್ರೀಯರ ವಿರುದ್ಧ ಯುದ್ಧ ಸಾರಿದವರಲ್ಲ. ಹಾಗೆಂದ ಮಾತ್ರಕ್ಕೆ ಕೈಕಟ್ಟಿ ಕುಳಿತವರು ಅಲ್ಲ. ಧರ್ಮದ ಹೆಸರಿನಲ್ಲಿ ಅಧರ್ಮದ ದಾರಿ ಹಿಡಿಯುವವರಿಗೆ ಭಾರತ ತಕ್ಕ ಪಾಠ ಕಲಿಸಿದೆ. ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾರ್ಗ ಹಿಡಿದರೆ ಅದು ತಪ್ಪಲ್ಲ. ಏಕೆಂದರೆ ಅಂದು ಶ್ರೀರಾಮ ತನ್ನ ತಂದೆಯ ಮಾತನ್ನ ಧಿಕ್ಕರಿಸಿದ್ದರೆ ಆತ ಕೇವಲ ರಾಜನಾಗಿರುತ್ತಿದ್ದ, ವಿನಃ ಇಂದಿಗೂ ಅಯೋಧ್ಯೆಯಲ್ಲಿ ಪೂಜಿಸಲ್ಪಡುತ್ತಿರಲಿಲ್ಲ. ಆತ ರಾಮನ ಸಂಹಾರ ಮಾಡಿತು ಅಂದು ಕೇವಲ ಧರ್ಮ ರಕ್ಷಣೆಗಾಗಿ ಹೊರತು ದ್ವೇಷದಿಂದಲ್ಲ. ಸ್ನೇಹಿತರೆ, ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಎಷ್ಟು ಶ್ರೇಷ್ಠವಾದುದು ಎಂದರೆ, ನನ್ನ ಭಾರತ ಯಾವತ್ತೂ ಜಗತ್ತಿಗೆ ಒಸಾಮ ಬಿನ್ ಲಾಡನ್ನಂತಹ ಉಗ್ರನನ್ನ ನೀಡಿಲ್ಲ, ಬದಲಾಗಿ ಸ್ವಾಮಿ ವಿವೇಕಾನಂದನಂತಹ ಶ್ರೇಷ್ಠ ವ್ಯಕ್ತಿಯನ್ನೇ ನೀಡಿದೆ. ಈ ಎಲ್ಲ ಅಂಶಗಳು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಸಾರುತ್ತದೆ. ಆದರೆ ಇಂದಿನ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತವೆಂಬುದು ಅಳಿಸಿ ಹೋಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ವಿದೇಶಿ ಪದ್ಧತಿ ಅನುಸರಿಸುತ್ತಾ ಕಾಲಕ್ಕೆ ತಕ್ಕಂತೆ ಕೋಲ ಎಂಬ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ವಿದೇಶಿ ಪದ್ಧತಿ ಅನುಕರಣೆ ತಪ್ಪಲ್ಲ, ಅತಿಯಾದರೆ ಅಮೃತವು ವಿಷ ಅನ್ನುವಂತಹ ಮಾತನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೀಗೆ ಭಾರತೀಯ ಸಂಸ್ಕೃತಿಯನ್ನ ವಿಶ್ವ ಮಟ್ಟದಲ್ಲಿ ಪಸರಿಸುವಂತಹ ಜವಾಬ್ದಾರಿ ಭಾರತೀಯರದ್ದು, ಅದನ್ನ ಉಳಿಸುವಂತಹ ಜವಾಬ್ದಾರಿ ಯುವ ಜನತೆಯದ್ದು. ಕೊನೆಯದಾಗಿ ನಾವೆಲ್ಲರೂ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಧನ್ಯವಾದ.